ಆರೋಗ್ಯಕ್ಕಾಗಿ ಉತ್ತಮ ಜೀವನ ಶೈಲಿಗಾಗಿ ನಾವು ಮತ್ತೆ ದೇಶೀ ಚಿಕಿತ್ಸೆಯ ಕಡೆಗೆ ದೇಶೀ ಜೀವನ ಶೈಲಿಯ ಕಡೆಗೆ ಒಲವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ ನಮ್ಮ ನಡುವಿನ ಗಿಡ ಮರ ಬಳ್ಳಿಗಳಲ್ಲಿ ಅನೇಕ ಗುಣಧರ್ಮಗಳಿವೆ ಒಂದಕ್ಕೊಂದು ಹೋಲಿಕೆಗಳಿವೆ ವೈರುಧ್ಯಗಳಿವೆ ಹಲವಾರು ಸಸ್ಯಗಳು ನಶಿಸಿ ಹೋಗುತ್ತಿರಬಹುದು ಇಂತಹ ಸಂದರ್ಭದಲ್ಲಿ ನಮ್ಮ ಆಸುಪಾಸಿನಲ್ಲಿ ಕಾಣಬಹುದಾದ ಕೆಲವೊಂದು ಸಸ್ಯಗಳ ಬಗ್ಗೆ ಅವುಗಳ ಕೆಲವಾರು ಗುಣಧರ್ಮಗಳ ಬಗ್ಗೆ ಇಣುಕಿ ನೋಡುವ ಚಿಕ್ಕ ಪ್ರಯತ್ನ ಇದಾಗಿದೆ ನಾವಿವತ್ತು ಅಮೃತ ಬಳ್ಳಿಯ ಕುರಿತು ಮಾತಾಡುವ ಅಮೃತ ಬಳ್ಳಿಯ ಸಂಸ್ಕೃತ ಹೆಸರು ಗುಡೂಚಿ ಅಂತ ಸಂಸ್ಕೃತದಲ್ಲಿ ಹಲವು ಹೆಸರುಗಳಿರ್ತವೆ ಅವುಗಳ ಗುಣದ ಮೇಲೆ ಅವುಗಳ ಆಕಾರದ ಮೇಲೆ ಅವುಗಳು ಹಬ್ಬುವ ರೀತಿಯ ಮೇಲೆ ಎಲ್ಲ ಸಂಸ್ಕೃತದಲ್ಲಿ ಬೇರೆ ಬೇರೆ ಹೆಸರಿರ್ತದೆ ಗುಡೂಚಿ ಅಂತ ಹೇಳುವುದು ಸಂಸ್ಕೃತದಲ್ಲಿ ಪ್ರಧಾನವಾಗಿ ಉಪಯೋಗಿಸುವ ಒಂದು ಹೆಸರು ಹೆಸರೇ ಹೇಳುವಾಗೆ ಅದು ಅಮೃತ ಬಳ್ಳಿ ಆಯುಸ್ಸನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದಕ್ಕೆ ಇದರ ಔಷಧೀಯ ಗುಣವು ಅಷ್ಟೇ ಬಲವಾಗಿದೆ ಹಾಗಾಗಿ ಇದು ಔಷಧಿಯೂ ಹೌದು ಆಹಾರವೂ ಹೌದು ಆಹಾರ ಹೇಗೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲಿಕ್ಕೆ ಔಷಧ ಹೇಗೆ ಅಂದರೆ ಇದು ಹಲವು ಕಾಯಿಲೆಗಳಲ್ಲಿ ಔಷಧಿ ಈಗ ನಾವು ಬಹಳವಾಗಿ ಕೇಳ್ತಾ ಇರೋದು ಕೊರೋನಾ ಕೊರೋನಾ ಎಲ್ಲಿ ಹೋದರು ಕಾಫಿ ಹೋಟೆಲ್ಗೆ ಹೋಗಿ ಪೇಪರ್ ಅಂಗಡಿಗೆ ಹೋಗಿ ಎಲ್ಲೋದರೂ ಕೊರೋನಾ ಮಾತ್ರ ಕೇಳೋದು ಅದಕ್ಕೂ ಕೂಡ ಅಮೃತ ಬಳ್ಳಿ ಔಷಧಿಯೂ ಹೌದು ರೋಗ ನಿರೋಧಕವೂ ಹೌದು ಮೊದಲು ನಾವು ನೋಡಬೇಕಾದ ಅಮೃತ ಬಳ್ಳಿ ನಮಗೆ ಗುರುತ ಉಂಟ ಅಂತ ಇದು ಅಮೃತ ಬಳ್ಳಿ ಈ ಹಸಿರು ಬಳ್ಳಿ ಅದರ ಎಳೆ ಬಳ್ಳಿ ಬೆಳೆದ ಹಾಗೆ ಅದು ಸಾಮಾನ್ಯ ಮರದ ಬಣ್ಣಕ್ಕೆ ಬರ್ತದೆ ಇದು ಅದರ ಬಲಿತ ಬಳ್ಳಿ ಇದು ಅಮೃತ ಬಳ್ಳಿ ಇದು ಒಂದು ಬಳ್ಳಿ ಇದು ಎರಡು ಬಳ್ಳಿಗಳೇ ಆದರೆ ಇದು ಅಮೃತ ಬಳ್ಳಿ ಅಲ್ಲ ಇದು ಅಮೃತ ಬಳ್ಳಿ ಹೌದು ಅಮೃತ ಬಳ್ಳಿಯ ಎಲೆಗಳು ಹೀಗೆ ಹಾರ್ಟ್ ಶೇಪ್ ಹಾರ್ಟಿನ ಆಕಾರದಲ್ಲಿ ಇರ್ತವೆ ಮತ್ತು ಎರಡು ಬದಿಯ ಬಣ್ಣ ಬೇರೆ ಬೇರೆ ಇರ್ತದೆ ಬಳ್ಳಿಯಲ್ಲಿ ಒಂದು ಬದಿಯಲ್ಲಿ ಒಂದು ಎಲೆ ಬಂದರೆ ಇನ್ನೊಂದು ಬದಿಯಲ್ಲಿ ಇನ್ನೊಂದು ಎಲೆ ಬರ್ತದೆ ಆಪೋಸಿಟ್ ಅಂದರೆ ಸಮ್ಮುಖ ಪತ್ರ ಇಲ್ಲ ಒಂದು ಪತ್ರಕ್ಕೆ ಇನ್ನೊಂದು ಎದುರಿಲ್ಲ ಮುಂದಕ್ಕೆ ಹೋಗಿ ಬರ್ತದೆ ಹಾಗಿರ್ತದೆ ಮತ್ತು ಈ ಬಳ್ಳಿಯಲ್ಲಿ ಮೂರು ಲೇಯರ್ ಸಿಗ್ತದೆ ಎಬ್ಬಿಸಿದರೆ ಒಂದು ಸಿಪ್ಪೆ ಸಿಪ್ಪೆ ಆದ ಮೇಲೆ ಹಸಿರು ಸಿಪ್ಪೆ ನೋಡಿ ಒಳಗೆ ಹಸಿರು ಅದು ದಾಟಿದರೆ ಮತ್ತೆ ಒಳಗೆ ಮರದ ಬಣ್ಣ ಮಧ್ಯಭಾಗ ಮರದ ಬಣ್ಣ ಇರ್ತದೆ ಅದಕ್ಕಿಂತ ಹೊರಗೆ ಹಸಿರು ಸಿಪ್ಪೆ ಇರ್ತದೆ ಇದರಲ್ಲಿ ಬಹಳಷ್ಟು ಔಷಧೀಯ ಭಾಗ ಇರೋದು ಅಂಶ ಇರೋದು ಈ ಹಸಿರು ಸಿಪ್ಪೆಯಲ್ಲಿ ಹಾಗೆಯೇ ಅದು ಇಂಪಾರ್ಟ್ ಅದು ಮುಖ್ಯವಾದದ್ದು ಇನ್ನೂ ಸಂದೇಹ ಇದ್ದರೆ ಒಂದು ಚೂರು ತೆಗೆದು ಬಾಯಿಗೆ ಹಾಕಿ ನೋಡಬೇಕು ಅಮೃತ ಬಳ್ಳಿಯ ರುಚಿ ಅಮೃತ ಬಳ್ಳಿಗೆ ಮಾತ್ರವೇ ಇರುವುದು ಅದು ಬಹಳ ಸಿಹಿ ಕೈಬೇವಿನಷ್ಟೇ ಸಿಹಿ ಅಮೃತ ಬಳ್ಳಿ ಎಲೆ ಬಹಳ ಬೇಗ ಬಾಡುವುದಿಲ್ಲ ಸ್ವಲ್ಪ ನಿಧಾನವಾಗಿ ಬಾಡ್ತದೆ ಅಮೃತ ಬಳ್ಳಿಯನ್ನು ನೆಟ್ಟು ಬೆಳೆಸಬೇಕಾಗಿಲ್ಲ ಮರದ ಮೇಲೆ ಬಲಿತ ಒಂದು ತುಂಡನ್ನು ಮರದ ಮೇಲೆ ಇಟ್ಟರೆ ಅದು ಅಲ್ಲಿಂದ ಬೇರು ಬಿಟ್ಟು ಬೆಳೀತದೆ ಅದು ಅದರ ಅಭ್ಯಾಸ ಹಾಗಾದ ಕಾರಣ ಅದು ಪಕ್ಕನೆ ಒಣಗುವುದಿಲ್ಲ ಪಕ್ಕನೆ ಬಾಡುವುದಿಲ್ಲ ಅಮೃತ ಬಳ್ಳಿಯನ್ನು ಯಾವತ್ತೂ ನೆಟ್ಟು ಮಾಡುವುದು ಕಡಿಮೆ ಮರದ ಮೇಲೆ ಇಟ್ಟರೆ ಅಲ್ಲಿಂದ ಬೇರು ಬಿಟ್ಟು ಬಳ್ಳಿ ಆಗ್ತದೆ ಅದರಲ್ಲಿ ಅಮೃತ ಬಳ್ಳಿಯಲ್ಲಿ ಕೂಡ ನಾವು ಉಪಯೋಗಿಸುವಂಥ ಬಳ್ಳಿಯಲ್ಲೂ ಎರಡು ಜಾತಿ ಉಂಟು ಒಂದು ಸಣ್ಣದು ಒಂದು ದೊಡ್ಡದು ದೊಡ್ಡದು ಸುಲಭವಾಗಿ ಆಗುತ್ತೆ ಸಣ್ಣದು ಅಷ್ಟು ಸುಲಭವಾಗಿ ಆಗುವುದಿಲ್ಲ ಎರಡರದ್ದು ಗುಣ ಒಂದೇ ಅದು ಗೊತ್ತಿರುವವರಿಗೆ ಮಾತ್ರ ಗೊತ್ತಾಗ್ತದೆ ಈಗ ನೀವು ನನಗೆ ತಂದು ತೋರಿಸಿದ್ರು ಎರಡನ್ನು ಒಟ್ಟಿಗೆ ತೋರಿಸಿದರೆ ನಾನು ಹೇಳಿಯೇನು ಇದು ದೊಡ್ಡದು ಇದು ಸಣ್ಣದು ಅಂತ ಒಂದನ್ನೇ ತೋರಿಸಿದರೆ ಹೇಳುವುದು ಕಷ್ಟ ಇದು ನಾನು ಇನ್ನೊಂದು ಬಳ್ಳಿ ತೋರಿಸಿದ್ದು ನಿಮಗೆ
ಎಲ್ರಿಗೂ ಗೊತ್ತುಂಟು, ಆದರೆ ಯಾರಿಗೂ ಅಂದಾಜು ಆಗೋದಿಲ್ಲ. ಇದು ತೊಂಡೆ ಬಳ್ಳಿ, ತೊಂಡೆಕಾಯಿ ಆಗೋದು ಈ ಬಳ್ಳಿಯಲ್ಲಿ. ಇದಕ್ಕೆ ಮೂರು ಲೇಯರೂ ಇಲ್ಲ, ಮತ್ತು ಕಹಿಯೂ ಇಲ್ಲ. ಬಾಯಿಗೆ ಹಾಕುವಾಗ ನೆನಪಿಟ್ಕೊಳ್ಳಿ, ಅದು ಯಾವುದೇ ವಿಷಾಂಶ ಇರುವಂಥದ್ದು ಅಲ್ಲ ಅಂತ. ಗೊತ್ತಿಲ್ಲದಿದ್ದರೆ ಬಾಯಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಸಮೃತ ಬಳ್ಳಿಯ ಹಾಗೇ ಕಾಣುವಂಥದ್ದು ಇನ್ನೊಂದು ಬಳ್ಳಿ ಇದೆ, ಅದು ಅದರ ವೈಲ್ಡ್ ವೆರೈಟಿ. ಅದರಲ್ಲಿ ರೋಮ ಇರ್ತದೆ, ಅದರ ಬೆನ್ನಿನ ಭಾಗದಲ್ಲಿ ಸಣ್ಣ ರೋಮ ಇರ್ತದೆ, ಮತ್ತು ಅದು ಎಲೆ ಇದಕ್ಕಿಂತ ದಪ್ಪ, ಇದರಷ್ಟು ಸ್ಮೂದ್ ನಯವಾಗಿರುವುದಿಲ್ಲ. ಆದರೆ ಅದಕ್ಕೂ ಸ್ವಲ್ಪ ಅಮೃತ ಬಳ್ಳಿ ಗುಣ ಇದೆ, ಆದರೆ ಇದರಷ್ಟು ಅಲ್ಲ. ಇದೊಂದು ಬಳ್ಳಿ ಪಶು ಆಹಾರ, ಹಸಿರು ಅಂತ ಹೇಳ್ತಾರೆ. ಒಳ್ಳೆ ಮಳೆಗಾಲದಲ್ಲಿ ತುಂಬ ಹೀಗೆ ದೊಡ್ಡ ದೊಡ್ಡ ಎಲೆಗಳಾಗಿ ಬರ್ತದೆ. ಇದು ಇದರಲ್ಲಿ ನೋಡಿ, ಇದು ಮರಕ್ಕೆ ಹಬ್ಬಲಿಕ್ಕೆ ಬರುವಂಥ ಕಣ್ಣಿ ಬಳ್ಳಿ ಅಂತ ಹೇಳ್ತೇವೆ ನಾವು. ಇದು ಅಮೃತ ಬಳ್ಳಿಯಲ್ಲಿ ಇರುವುದಿಲ್ಲ. ಅದು ಬಳ್ಳಿಯೇ ಸಪುರಾಗಿ ತುದಿ ಹೋಗಿ ಹಬ್ಬಿಕೊಳ್ಳುತ್ತದೆ ವಿನಃ ಅದರಿಂದ ಕಣ್ಣಿ ಬಳ್ಳಿ ಬಿಟ್ಟು ಹಬ್ಬಿಕೊಳ್ಳುವುದಿಲ್ಲ. ಇದು ಕೂಡ ಒಂದು ಔಷಧೀಯ ಗುಣವುಳ್ಳದ್ದೇ. ಇದಕ್ಕೆ ಸ್ವಲ್ಪ ಕಹಿ ರುಚಿಯೂ ಇದೆ. ಇದನ್ನು ನಾವು ಪೆತ್ತಸಜಂಕ್ ಅಂದರೆ ಗೋತಗತ್ತೆ ಗೋಚಗಟೆ ಅಂತ ಹೇಳುತ್ತೇವೆ. ಇದು ವಾತ ಚಿಕಿತ್ಸೆಯಲ್ಲಿ ಪ್ರಯೋಜನಕಾರಿ. ನೋಡಿ, ಇದರ ಎಲೆ ಎರಡು ಬದಿಯೂ ಸುಮಾರಾಗಿ ಒಂದೇ ಬಣ್ಣ, ಮತ್ತು ಇದರ ತುದಿ ಶಾರ್ಪ್, ಇದರ ಆಕಾರ ವೀಳ್ಯದೆಲೆ ಆಕಾರ ಆಗದ ಕಾರಣ ಇದು ಅಲ್ಲ ಅಂತ ಗೊತ್ತಾಗ್ತದೆ. ಅದೇ ವೀಳ್ಯದೆಲೆ ಶೇಪ್ ಬರ್ತದೆ, ಅದಕ್ಕೆ ಬರುವುದಿಲ್ಲ, ಅದು ಹಾರ್ಟ್ ಶೇಪೇ ಇರ್ತದೆ. ಇದು ಇನ್ನೊಂದು ಗಿಡ, ಅಷ್ಟು ಇದಕ್ಕೆ ಹೋಲಿಕೆ ಬರುವುದಿಲ್ಲ, ಆದರೂ ಇದು ನೆಟ್ಟು ಬೆಳೆಸುವ ಬಳ್ಳಿ. ಇದು ಬೇಲಿಗಳಲ್ಲೆಲ್ಲ ಹಬ್ಬಿಸ್ತಾರೆ, ಇದರಲ್ಲಿ ಈ ರೀತಿ ಹೂವು ಆಗ್ತದೆ. ಇದು ಅಮೃತ ಬಳ್ಳಿ ಅಲ್ಲ, ಇದರಲ್ಲಿ ಅಮೃತ ಇಲ್ಲ. ಬಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತೆ ಅಂತ. ಹಾಗೆ ಅದು ಜ್ವರ ಹಾರಿ ಜ್ವರವನ್ನು ನಿವಾರಣೆ ಮಾಡ್ತದೆ. ಹಾಗೆ ಜ್ವರ ಶೀತ ಗಂಟಲು ನೋವು ಎಲ್ಲ ಇದ್ದರೂ ಕೂಡ ಅಮೃತ ಬಳ್ಳಿ ಒಟ್ಟಿಗೆ ನೆಲಬೇವು, ನೆಲ ಕಿರಾತ, ಭೂಕಿರಾತ, ಭೂನಿಂಬ ಈ ಗಿಡವನ್ನು ಹಾಕಿ ಕಷಾಯ ಮಾಡಿ ಕೊಟ್ಟರೆ ಶೀತ ಜ್ವರವೂ ಕಡಿಮೆ ಆಗ್ತದೆ, ಮಲೇರಿಯಾ ಜ್ವರ ಕೂಡ ಬಿಡುತ್ತದೆ. ಅಂದರೆ ನಾವು ಪ್ಯಾರಸಿಟಮಾಲ್ ಕೊಡುವುದಕ್ಕಿಂತ ಇದು ಹೆಚ್ಚು ಪ್ರಯೋಜನಕಾರಿ. ಪ್ಯಾರಸಿಟಮಾಲ್ನಲ್ಲಿ ಬರೀ ಜ್ವರ ಮಾತ್ರ ಇಳಿತದೆ, ಕಾರಣ ಇಳಿಯುವುದಿಲ್ಲ. ಇದರಲ್ಲಿ ಕಾರಣವನ್ನು ಕೂಡ ಚಿಕಿತ್ಸಿಸಲಿಕ್ಕಾಗ್ತದೆ. ಹಾಗಾಗಿ ಪ್ಯಾರಸಿಟಮಾಲ್ಗಿಂತಲೂ ಇದು ಒಳ್ಳೆಯದು. ಮಲೇರಿಯಾ ಜ್ವರದಲ್ಲಿ ಕೂಡ ಇದನ್ನು ಕೊಡಲಿಕ್ಕೆ ಹೇಳುತ್ತೇವೆ. ಯಾವುದೇ ಜ್ವರ ಆದರೂ ಅಮೃತ ಬಳ್ಳಿ ಮತ್ತು ನೆಲಬೇವು ಪರ್ಪಟ ಗಿಡ ಪರ್ಪಟ ಇದನ್ನು ಕಷಾಯ ಕೊಡ್ಬೋದು. ಬರೀ ಅಮೃತ ಬಳ್ಳಿ ಕೊಡ್ಬೋದು, ಬರೀ ನೆಲಬೇವು ಕೊಡ್ಬೋದು, ಅಥವಾ ಬರೀ ಪರ್ಪಟ ಗಿಡವು ಕೊಡ್ಬೋದು. ಇದು ಮೂರೂ ಕೂಡ ಜ್ವರಕ್ಕೆ ನಿವೃತ್ತಿಯನ್ನು ಮಾಡುವಂಥ ಔಷಧಿಗಳು. ಹಾಗೆ ಅಮೃತ ಬಳ್ಳಿ ಬಹಳಷ್ಟು ಕಾಯಿಲೆಗಳಲ್ಲಿ ಕಷಾಯದಲ್ಲಿ, ಆಸವಾರಿಷ್ಟಗಳಲ್ಲಿ, ತೈಲದಲ್ಲಿ ಎಲ್ಲ ಉಪಯೋಗ ಆಗುತ್ತೆ. ಅಮೃತ ಬಳ್ಳಿ ಬಹಳ ಬೆಳೆದದ್ದು ಸಿಕ್ಕಿದರೆ ಅದನ್ನು ಸಣ್ಣ ಹೆಚ್ಚಿ ಕೊಟ್ಟಿ ಕಡಿದು ಅರಾರೋಟು ಹಿಟ್ಟು ತೆಗೆದಾಗ ಹಿಟ್ಟು ತೆಗಿಲಿಕ್ಕಾಗತ್ತೆ. ಅಮೃತ ಬಳ್ಳಿ ಸತ್ವ ಅಂತ ತೆಗೆದಿಡ್ತೇವೆ. ಆ ಅಮೃತ ಬಳ್ಳಿ ಸತ್ವ ಹಲವು ಕಾಯಿಲೆಗಳಿಗೆ, ಕಿವಿ ಸೋರುವುದಕ್ಕೆ, ಇನ್ಫೆಕ್ಷನ್ ಇಲ್ಲದೆ ಬಿಳಿದು ಸ್ರಾವ ಆಗುವುದು, ಇಂಥ ಕೆಲವು ಕಾಯಿಲೆಗಳಿಗೆ ಅದನ್ನು ಕೊಡ್ತೇವೆ. ಅದಕ್ಕೆ ಮಾತ್ರ ಒಳ್ಳೆ ಬಲಿತ ಅಮೃತ ಬಳ್ಳಿ ಬೇಕು. ಇದು ಪುಡಿ ತೆಗೆಯುವುದು ಕೂಡ ಅಷ್ಟು ಸುಲಭ ಇಲ್ಲ, ಕುಟ್ಟಿ ಗಾಳಿಸಿ ಹನಿಸಿ ಎಲ್ಲ ಮಾಡಬೇಕು. ಅಮೃತ ಬಳ್ಳಿ ವಾತ ಚಿಕಿತ್ಸೆಯಲ್ಲೂ ಕೂಡ ಬಹಳ ಉಪಯೋಗ ಆಗುತ್ತೆ. ಒಂದು ಮೊಣಕಾಲು ವಾತ ಅಂತ ಉಂಟು, ಕ್ರೋಷ್ಟುಕ ಶೀರ್ಷಕ ಅಂತ ಹೇಳ್ತಾರೆ. ಕ್ರೋಷ್ಟುಕ ಶೀರ್ಷಕ ಅಂದರೆ ನರಿ ತಲೆ ಅಂಥದ್ದು ಅಂತ. ಅಂದರೆ ಮೊಣಕಾಲು ಬಾತು ನರಿ ತಲೆಯ ಆಕಾರಕ್ಕೆ ಬರ್ತದೆ, ಅದಕ್ಕೆ ಕ್ರೋಷ್ಟುಕ ಶೀರ್ಷಕ ಅಂತ ಹೆಸರು. ಆಯುರ್ವೇದದಲ್ಲಿ ಸುಮಾರು ಹೆಸರುಗಳೆಲ್ಲ ಹೀಗೆ, ಕ್ರೋಷ್ಟುಕ ಶೀರ್ಷಕ, ಗೃಧ್ರಸಿ. ಗೃಧ್ರಸಿ ಅಂದರೆ ಗೃಧ್ರ ಅಂದರೆ ಹದ್ದು, ಹದ್ದಿನ ಕಾಲಿನ ಹಾಗೆ, ಅಂದರೆ ಅವರು ಹದ್ದು ನಡೆಯುವಾಗೆ ನಡೀತಾರೆ ಆ ಕಾಯಿಲೆ ಬಂದವರು, ಅದಕ್ಕೆ ಗೃಧ್ರಸಿ ಅಂತ ಹೆಸರು.
ಇದು ನರಿ ತಲೆ ಹಾಗೆ ಕಾಣ್ತದೆ, ಅದಕ್ಕೆ ಅದಕ್ಕೆ ಕ್ರೋಷ್ಟಕ ಶೀರ್ಷಕ ಅಂತ ಹೆಸರು. ಹಾಗೆ ಆ ಕ್ರೋಷ್ಟಕ ಶೀರ್ಷಕದಲ್ಲಿ ಈ ಅಮೃತ ಬಳ್ಳಿ ಕಡೀರ್ ಕಡೀರ್ ಅಂದರೆ ಬಲ, ಬಲ ಅಂದರೆ ನಾವು ಕುರುಂದೋಟಿ, ಕಳ್ಳಂಗಡಲೆ ಬೇರು, ಅಮೃತ ಬಳ್ಳಿ ಮತ್ತು ದೇವದಾರು ಮರದ ತಿರುಳು. ರಸ್ತೆ ಬದಿಯಲ್ಲಿರುವ ದೇವದಾರು ಮರ ಅಲ್ಲ, ಅದು ಬೇರೆ ಉಂಟು, ಅದು ಉತ್ತರದಿಂದ ಬಂದಾಗಬೇಕು, ನಮ್ಮಲ್ಲಿ ಇಲ್ಲ. ಆ ದೇವದಾರು ಮರದ ತಿರುಳು ಅದು, ಇದು ಮೂರನ್ನು ಕಷಾಯ ಮಾಡಿ ಕೊಟ್ಟರೆ ಆ ಮೊಣಕಾಲು ವಾತ ನಿವಾರಣೆ ಆಗ್ತದೆ. ವರ್ಷಗಟ್ಟಲೆ ಮಲಗಿದಲ್ಲೇ ಇದ್ದವರು ಆ ಕಷಾಯ ಕುಡಿದೇ ಇದ್ದು ನಡೆದಿದ್ದಾರೆ. ಸೊ ವಾತ ಚಿಕಿತ್ಸೆಯಲ್ಲಿ ಕೂಡ ಅಮೃತ ಬಳ್ಳಿ ತುಂಬ ಉಪಯೋಗ ಇದೆ. ಅಮೃತಾರಿಷ್ಟ ಅಂತ ಮಾರ್ಕೆಟ್ನಲ್ಲಿ ಬರುವಂಥದ್ರಲ್ಲಿ ಮುಖ್ಯವಾದ ಔಷಧಿ ಅಮೃತ ಬಳ್ಳಿ. ಆದರೆ ಅದರಲ್ಲಿ ಇನ್ನೂ ಸುಮಾರು ಔಷಧಿಗಳಿವೆ, ಇದು ಒಂದೇ ಅಲ್ಲ. ಈಗ ಒಂದು ಹೆಸರು ಕೊಡುವಾಗ ಅದು ಅದರಲ್ಲಿ ಮುಖ್ಯವಾದ ಔಷಧಿ ಆಗಿರ್ತದೆ, ಉಳಿದದ್ದೆಲ್ಲ ಇರ್ತದೆ ಅದರಲ್ಲಿ, ಬರೀ ಅದು ಒಂದೇ ಇರುವುದಿಲ್ಲ. ಸೊ ಅಮೃತಾರಿಷ್ಟದ ಆಧಾರ ಇದುವೇ ಅಮೃತ ಬಳ್ಳಿ. ಕಷಾಯಕ್ಕೆ ನಾನು ಹೇಳಿದ ಹಾಗೆ ಮುಖ್ಯವಾಗಿ ಹಾಕಬೇಕಾದದ್ದು ಬಲಿತ ಬಳ್ಳಿ. ಬಲಿತ ಬಳ್ಳಿ ಈ ಬಳ್ಳಿಯನ್ನು ಉಪಯೋಗಿಸ್ಬೋದು, ಆದರೆ ಇದರಷ್ಟು ಇದರಲ್ಲಿ ಪ್ರಯೋಜನ ಆಗುವುದಿಲ್ಲ. ಸೊ ಒಟ್ಟು ಹಾಕುವಾಗ ಎಲ್ಲವನ್ನು ಹಾಕ್ಬೋದು, ಆದರೆ ಸಾಮಾನ್ಯವಾಗಿ ಎಲೆಯನ್ನು ಹೇಳುವುದಿಲ್ಲ. ಅಮೃತ ಬಳ್ಳಿ ಬಳ್ಳಿಯನ್ನೇ ಉಪಯೋಗಿಸೋದು, ಕಷಾಯಕ್ಕೆಲ್ಲ ಹೇಳುವುದು ಬಲಿತ ಬಳ್ಳಿ. ಈ ಹೊರಗಿನ ಸಿಪ್ಪೆ ತುಂಬ ಒಣಗಿ ಎದ್ದಿದ್ದರೆ ಅದನ್ನು ತೆಗೆದು ಬಿಸಾಡ್ಬೋದು, ಅಂಟಿಕೊಂಡಿದ್ದ ಸಿಪ್ಪೆಯನ್ನು ತೆಗಿಬೇಕಂತ ಇಲ್ಲ. ಮತ್ತು ಇದರ ಬಳ್ಳಿಯಲ್ಲಿ ಸಿಕ್ಕುವಷ್ಟು ಪ್ರಯೋಜನ ಎಲೆಯಲ್ಲಿ ಸಿಕ್ಕುವುದಿಲ್ಲ. ಈ ಹಸಿರು ಬಳ್ಳಿ ಎಲೆ ಎಲ್ಲ, ಈಗ ಬಳ್ಳಿ ಸಿಗಲೇ ಇಲ್ಲ, ಇಷ್ಟೇ ಸಿಕ್ಕಿತು ಅಂದರೆ ಇದನ್ನು ಒಟ್ಟಿಗೆ ಹಾಕ್ಬೋದು, ಆದರೆ ಇದರಷ್ಟು ಪ್ರಯೋಜನ ಇದರಲ್ಲಿ ಬರುವುದಿಲ್ಲ. ಅಮೃತ ಬಳ್ಳಿಯ ಎಲೆ ಚಿಗುರು ಇಂಥವುಗಳನ್ನು ಬೆಳಗ್ಗೆ ಬರಿ ಹೊಟ್ಟೆಯಲ್ಲಿ ಒಂದು ನಾಲ್ಕು ತುದಿ ತಿನ್ನುವುದರಿಂದ ಸಾಮಾನ್ಯ ಮೈಲ್ಡ್ ಡಯಾಬಿಟಿಸ್, ಡಯಾಬಿಟಿಸ್ಗೆ ಇಂಥದ್ದೆಲ್ಲ ತಿಂದು ನಾನು ಮದ್ದು ಬಿಡುತ್ತೇನೆ ಅಂತ ಹೇಳಬೇಡಿ, ಡಯಾಬಿಟಿಸಿದ್ದು ಮದ್ದು ತೆಕ್ಕೊಳ್ಬೇಕು. ಇದು ಜೊತೆಗೆ ಸಪೋರ್ಟಿವ್ ಥೆರಪಿಯಾಗಿ ಇದನ್ನು ಉಪಯೋಗಿಸ್ಬೋದು, ತೆಕ್ಕೊಳ್ಳುವುದರಿಂದ ಡಯಾಬಿಟಿಸು ಕಂಟ್ರೋಲಿಗೆ ಬರ್ಬೋದು. ಈ ಸೊಪ್ಪು ಚಿಗುರು ತಿನ್ನುವುದು ಕೂಡ ರೋಗ ನಿರೋಧಕವಾಗಿ ಕೆಲಸ ಮಾಡ್ಬೋದು. ಸಾಮಾನ್ಯ ಈ ಔಷಧಿಯ ಚಿಗುರುಗಳನ್ನೆಲ್ಲ ತಿನ್ನುವ ಅಭ್ಯಾಸ ನಿಜವಾಗಿ ಒಳ್ಳೆಯದು, ಸುಮಾರು ರೀತಿಯಿಂದ ಅದು ಸಹಾಯಕವಾಗತ್ತೆ. ಒಂದು, ಜೀರ್ಣಶಕ್ತಿಯನ್ನು ಸುಧಾರಿಸ್ತದೆ. ಎರಡು, ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸ್ತದೆ. ಕೆಲವು ಪಿತ್ತ ವಿಕಾರಗಳು ಇದರಲ್ಲಿ ಕಡಿಮೆ ಆಗುತ್ತೆ. ಪಿತ್ತ ವಿಕಾರ ಅಂದರೆ ಸಾಮಾನ್ಯವಾಗಿ ತಲೆ ತಿರುಗುವುದು, ವಾಂತಿ ಬರುವುದು, ಬಾಯಿ ಕಹಿ ಆಗುವುದು, ಇಂಥದ್ದೆಲ್ಲ ಅವುಗಳಿಗೆ ಇದು ಸಹಾಯಕವಾಗ್ತದೆ. ಹೇಗೆ ಅಮೃತ ಬಳ್ಳಿಯ ಉಪಯೋಗವನ್ನು ಬಹುಶಃ ಒಂದು ಪುಸ್ತಕವೇ ಬರಿಬೋದು, ಅಷ್ಟು ಉಪಯೋಗಗಳಿವೆ. ಮುಖ್ಯವಾಗಿ ಅದು ರೋಗ ನಿರೋಧಕ, ಜ್ವರ ನಿವಾರಕ, ದೇಹದ ನಿರೋಧಕ ಶಕ್ತಿಯನ್ನು ಅದು ಸುಧಾರಿಸ್ತದೆ. ವಾರಕ್ಕೆ ಎರಡು ದಿನ ಈ ಕಷಾಯಗಳನ್ನು ಕುಡಿಯುವುದು ಯಾವುದೇ ಇನ್ಫೆಕ್ಷನ್ಸ್ ಊರಲ್ಲಿದ್ದಾಗ ಹಿತಕರ, ಸಾಮಾಜಿಕವಾಗಿ ಹರಡುತ್ತಿದ್ದಾಗ, ಕಾಯಿಲೆ ಹರಡುತ್ತಾ ಇದ್ದಾಗ ಇದನ್ನು ಧೈರ್ಯವಾಗಿ ಕೊಡಬಹುದು, ಉಪಯೋಗ ಆಗುತ್ತೆ.